ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣ ಆತ್ಮನಾಶದ ಬಗ್ಗೆ ಮತ್ತಷ್ಟು ವಿವರಗಳನ್ನು ಅರ್ಜುನನಿಗೆ ಹೇಳ್ತಾನೆ. ಈಗಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 25ನೇ ಶ್ಲೋಕ. ಅವಿಕ್ತ ಆಯಂ ಅಚಿಂತ್ಯ ಆಯಂ ಅವಿಕಾರ್ಯ ಆಯಂ ಉಚ್ಯತೆ ತಸ್ಮಾತ್ ಏವಂ ವಿದಿತ್ವಾ ಏನಂ ನ ಅನುಶೋಚಿತುಂ ಅರ್ಹಸಿ. ಈ ಶ್ಲೋಕದ ಅರ್ಥ, ಆತ್ಮನು ಕಣ್ಣಿಗೆ ಕಾಣೋದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಅಂತ ಹೇಳ್ತಾನೆ. ಅದನ್ನು ತಿಳಿದ ನೀನು ದೇಹಕ್ಕಾಗಿ ದುಃಖಿಸಬಾರದು ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ತಾತ್ವಿಕ ದೃಷ್ಟಿಯಿಂದ ಹೇಳುವ ವಾದವನ್ನು ಪೂರೈಸ್ತಾನೆ. ಅವನು ಅವ್ಯಕ್ತ, ಅಂದರೆ ದೃಶ್ಯ ವಸ್ತುವಿನಂತೆ ನಮಗೆ ಕಾಣೋದಿಲ್ಲ. ನಾವು ಒಂದು ದೇಹವನ್ನು ನೋಡಬಹುದು, ಆದರೆ ಅದರ ಹಿಂದೆ ಇರುವ ಆತ್ಮವನ್ನು ನೋಡೋದಕ್ಕೆ ಆಗೋದಿಲ್ಲ, ಅವನನ್ನು ಊಹಿಸಬಹುದಷ್ಟೆ. ನಾವು ಹೊರಗಿನ ದೃಶ್ಯ ವಸ್ತುವನ್ನು ಗ್ರಹಿಸೋದಕ್ಕೆ ಪಂಚೇಂದ್ರಿಯಗಳಿವೆ, ಅವು ಸ್ಥೂಲ ವಿಷಯಗಳನ್ನು ಮಾತ್ರ ಕಂಡುಹಿಡಿಯಬಲ್ಲವು. ಬಲೆಯನ್ನು ನೀರಿನಲ್ಲಿ ಬೀಸಿ ಮನುಷ್ಯ ಮೀನುಗಳನ್ನು ಹಿಡಿತಾನೆ, ಆದರೆ ಆ ಬಲೆಯನ್ನು ಬೀಸಿ ಗಾಳಿಯನ್ನು ಹಿಡಿಯೋದಕ್ಕಾಗೋದಿಲ್ಲ, ಗಾಳಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೊರಟು ಹೋಗುತ್ತೆ. ಈ ಶ್ಲೋಕದಲ್ಲಿ ಅಚಿಂತ್ಯ ಅಂತ ಹೇಳಲಾಗಿದೆ, ಅಂದರೆ ನಮ್ಮ ಮನಸ್ಸಿನಲ್ಲಿ ಅವನನ್ನು ಹೀಗೆ ಅಂತ ಯೋಚನೆ ಮಾಡೋಕ್ಕಾಗೋದಿಲ್ಲ. ನಾವು ಮನಸ್ಸಿನಲ್ಲಿ ಏನನ್ನು ಬೇಕಾದರೂ ಚಿಂತಿಸುವಾಗಲೂ ಅದನ್ನು ಎಲ್ಲಿಯೋ ಕೇಳಿದ್ದು, ನೋಡಿದ್ದು, ಮೂಸಿದ್ದು, ಮುಟ್ಟಿದ್ದು, ರುಚಿ ನೋಡಿದ್ದು ಆಗಿರುತ್ತೆ. ಅಥವಾ ಅವು ಸೂಕ್ಷ್ಮವಾದ ವಿಷಯಗಳಾದರೆ ಅದನ್ನು ಒಳ್ಳೆಯದು, ಕೆಟ್ಟದ್ದು, ಸತ್ಯ, ಅಸತ್ಯ ಮೊದಲಾದ ಗುಣಗಳಿಂದ ಕಲ್ಪನೆ ಮಾಡ್ಕೋತೀವಿ. ಇವೆಲ್ಲ ಮನಸ್ಸಿಗೆ ನಿಲುಕುವಂಥವು. ಮನಸ್ಸು ಹಾಗೆ ಆತ್ಮನನ್ನು ಕುರಿತು ಆಲೋಚಿಸೋದಕ್ಕೆ ಆಗೋದಿಲ್ಲ. ಆತ್ಮ ದೇಶಕಾಲ ನಿಮಿತ್ತವನ್ನು ಮೀರಿ ನಿಂತಿದೆ. ಯಾವ ಮನಸ್ಸಿನಿಂದ ಹೊರಗೆ ಇರುವ ವಸ್ತುವನ್ನು ಮುಟ್ಟುತ್ತೇವೆಯೋ ಅದನ್ನು ತೆಗೆದುಕೊಂಡು ಆತ್ಮವನ್ನು ಹಿಡಿಯುವುದು ಹೇಗೆಂದರೆ ಇಕ್ಕಳದಿಂದ ಗಾಳಿಯನ್ನು ಹಿಡಿಯುವುದಕ್ಕೆ ಪ್ರಯತ್ನ ಪಟ್ಟಂಗಾಗುತ್ತೆ. ವಿಕಾರರಹಿತ ಅಂದರೆ ಅವನಲ್ಲಿ ಯಾವ ವಿಕಾರಗಳೂ ಇಲ್ಲ. ಈ ಬಾಲ್ಯ, ಯೌವನ, ವಾರ್ಧಕ್ಯ ಇವೆಲ್ಲ ದೇಹಧರ್ಮಗಳು, ಆತ್ಮಧರ್ಮವಲ್ಲ. ಬಲವಾಗಿರೋದು, ದುರ್ಬಲವಾಗಿರೋದು, ಆರೋಗ್ಯವಾಗಿರೋದು, ಅನಾರೋಗ್ಯದಲ್ಲಿರುವುದು, ತೆಳ್ಳಗೆ ದಪ್ಪಗಿರುವುದು, ಕೊನೆಗೆ ಹುಟ್ಟುವುದು ಸಾಯುವುದು ಇವೆಲ್ಲವೂ ಆತ್ಮ ತೊಟ್ಟುಕೊಂಡಿರುವ ದೇಹವೆಂಬ ಅಂಗೀಯ ಧರ್ಮಗಳಷ್ಟೆ. ಇವು ಬದಲಾಯಿಸುತ್ತವೆ. ಹಿಂದಿರುವ ಅವನಾದರೂ ಯಾವಾಗಲೂ ಒಂದೇ ಸಮನಾಗಿರ್ತಾನೆ. ನಮ್ಮ ಶೋಕಕ್ಕೆಲ್ಲ ಕಾರಣ ಅಜ್ಞಾನ. ಯಾವಾಗ ಜ್ಞಾನದಿಂದ ಅಜ್ಞಾನವನ್ನು ದೂಡುತ್ತೇವೆಯೋ ಆಗ ಸಮಸ್ಯೆ ನಿವಾರಣೆ ಆಗುತ್ತೆ. ಒಂದು ವ್ಯಾವಹಾರಿಕ ದೃಷ್ಟಿ, ಮತ್ತೊಂದು ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಹುಟ್ಟೋದು ಸಾಯೋದಿರುತ್ತೆ. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಅದು ಹೊಸದಾಗಿಯೂ ಹುಟ್ಟಲೂ ಇಲ್ಲ, ಅದು ಇನ್ನು ಮೇಲೆ ಸಾಯೋದೂ ಇಲ್ಲ. ಯುದ್ಧದಲ್ಲಿ ದೇಹಗಳು ನಾಶವಾಗಬಹುದು, ಆದರೆ ಅದರ ಹಿಂದೆ ಇರುವ ಆತ್ಮ ಎಂದಿಗೂ ನಾಶ ಆಗೋದಿಲ್ಲ. ಅದು ಕರ್ಮ ಸವೆಯದೇ ಇದ್ದರೆ ಒಂದನ್ನು ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗುತ್ತೆ. ಕರ್ಮ ಸವೆದಿದ್ದರೆ ಹನಿಯು ಸಾಗರದಲ್ಲಿ ಒಂದಾಗುವಂತೆ ಪರಬ್ರಹ್ಮನಲ್ಲಿ ಒಂದಾಗುತ್ತೆ. ಹೇಗೆ ನೋಡಿದರೂ ಶೋಕಿಸೋದಕ್ಕೆ ಇಲ್ಲಿ ಕಾರಣ ಇಲ್ಲ. ವ್ಯಾವಹಾರಿಕವಾಗಿ ಆದರೂ ಕೊಲ್ಲುವುದು ಆತ್ಮನನ್ನು ಅಲ್ಲ, ಅದು ಧರಿಸಿರುವ ದೇಹವನ್ನು ಮಾತ್ರ. ಅಂದರೆ ಏತಕ್ಕೆ ಕೊಲೆ ಮಾಡಬೇಕು, ಹಾಗೆ ಬಿಡ್ಬೋದಲ್ಲ ಅಂತ ಅರ್ಜುನ ಅಂದ್ಕೊಂಡಿರ್ಬೋದು. ಯುದ್ಧಕ್ಕೆ ಕಾಲ್ಕೆರೆಯತ್ತ ನಿಂತಿರುವವರು ಕೌರವರು, ಪಾಂಡವರಲ್ಲ. ಅವರು ತಮ್ಮ ನಾಶವನ್ನು ತಾವೇ ಮಾಡಿಕೊಳ್ತಾ ಇದ್ದರೆ ಆದ್ದರಿಂದ ಯುದ್ಧ ಮಾಡಲೇಬೇಕಾದ ಅನಿವಾರ್ಯ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.